ಯೋ ನಮಃ ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ವಿಶೇಷವಾಗಿ ವೃಶ್ಚಿಕ ರಾಶಿಯ ಯುಗಾದಿಯ ಒಂದು ವಾರ್ಷಿಕ ಭವಿಷ್ಯವನ್ನು ನಾವು ನೋಡೋಣ. ವಿಶೇಷವಾಗಿ ವೃಶ್ಚಿಕ ರಾಶಿಯವರು ಹೊಸ ವರ್ಷದ ಒಂದು ಉತ್ತಮವಾದಂತಹ ಬೆಳವಣಿಗೆಯನ್ನು ಹೊಂದಿರ್ತಾರೆ. ಇವರು ಮಿಶ್ರ ಫಲದಾಯಕರಾಗಿರ್ತಾರೆ. ಗುರು ಸಂಚಾರದ ಉತ್ತಮ ಸ್ಥಾನದಲ್ಲಾಗಿ ಮತ್ತು ವೃಶ್ಚಿಕ ರಾಶಿಯವರಿಗೆ ಉತ್ತಮ ಒಂದು ಸಮಯಗಳು ಸಹಿತ ಕೊಡ್ತಾ ಇರ್ತಾರೆ. ಹೊಸ ವಿಷಯದ ಬಗ್ಗೆ ಕಲಿಯುವಿಕೆ, ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಉನ್ನತವಾದಂಥ ಕ್ಷಣಗಳು ಅನುಭವಿಸುವಂತಹ ಸಾಧ್ಯತೆ. ನಿಮ್ಮ ಗುರಿಗಳನ್ನು ಸಾಧಿಸಲು ಬಂದಾಗ ನೀವು ಅದರ ಬಗ್ಗೆ ಗಮನವನ್ನು ತವಹರಿಸೋದು ತುಂಬ ಮುಖ್ಯವಾಗಿರುತ್ತೆ. ಕಠಿಣ ಸಮಯದಲ್ಲಿ ಪ್ರೇರಿತರಾಗಿರ್ತೀರಿ. ನೀವು ಸರಿಯಾದ ಇಚ್ಛೆಯನ್ನು ಹೊಂದಿರ್ತೀರಿ. ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಬೇಕಾದದ್ದು ನಿಮಗೆ ಪಡೆಯುವಂಥದ್ದು. ವೈಯಕ್ತಿಕವಾದಂಥ ಜೀವನದಲ್ಲಿ ಯಾವುದೇ ಪ್ರಮುಖ ಸಮಸ್ಯೆಗಳಿಲ್ಲ. ಮತ್ತು ನಿಮ್ಮ ಒಂದು ಈ ವರ್ಷ ಸಾಕಷ್ಟು ಪ್ರಯಾಣವನ್ನು ತಾವು ಹೊಂದಿರುತ್ತೀರಿ. ಮತ್ತು ವಿಶೇಷವಾಗಿ ನಾನು ಗಮನಿಸಿದ್ದೇನಪ್ಪ ಅಂದರೆ, ಈ ಒಂದು ವೃಶ್ಚಿಕ ರಾಶಿಯವ್ರಿಗೆ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಲಾಭ ಆಸಕ್ತಿದಾಯಕನ್ನ ಇವರು ಹೊಂದಿರ್ತಾರೆ. ಮತ್ತು ತಾವು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಬೆಳವಣಿಗೆಯ ಜೊತೆಗೆ ಒಂದು ಆನಂದಮಯವಾದಂಥ ಕ್ಷಣವನ್ನು ಸಹಿತ ಗಳಿಸುವಂಥದ್ದು, ಮತ್ತು ಉತ್ತಮವಾದಂಥ ಪ್ರಾಬಲ್ಯತೆಯ ಜೊತೆಗೆ ಉತ್ತಮವಾದಂಥ ನಡವಳಿಕೆಗಳನ್ನು ಸಹಿತ ತಮ್ಮ ಒಂದು ವೃತ್ತಿಪರ ಜೀವನದಲ್ಲಿ ತಾವು ಕಾಣುವಂಥದ್ದು. ವಿಶೇಷವಾಗಿ ತಾವು ವಿಳಂಬಗಳು ತಮಗೆ ಬರುವಂಥದ್ದು ಯಾವಾಗಪ್ಪ, ತಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಬರುವ ಸಮಯ ತಮಗೆ ವಿಳಂಬವಾಗಿರುತ್ತೆ. ಯಾಕಂದರೆ ಸ್ವಲ್ಪ ಕಠಿಣ ಶ್ರಮವನ್ನು ತಾವು ಪಡಿತಾ ಇರ್ತೀರಿ, ಸ್ವಲ್ಪ ವಿಳಂಬವಾದಂಥ ಒಂದು ಘಟನೆಗಳು ಸಹ ತಮಗೆ ಸಿಗ್ತಾ ಹೋಗುತ್ತೆ. ಪರಿಸ್ಥಿತಿಗಳು ಒತ್ತಡವಾಗಿ ತಮಗೆ ಕಾಣುವಂಥದ್ದಾಗಿರುತ್ತೆ. ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಕೆಲವೊಂದು ಚಕಮಕಿಗಳಾಗುವ ಮಾತಿನ ಚಕಮಕಿಯಿಂದ ಕೆಲವೊಂದು ತೊಂದರೆಗಳಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ವಿಶೇಷವಾಗಿ ನಾನು ಹೇಳೋದೇನಪ್ಪ ಅಂದರೆ, ಈ ಒಂದು ವೃಶ್ಚಿಕ ರಾಶಿಯವರಿಗೆ ಮಾಡುವಂಥ ಕೆಲಸಗಳಲ್ಲಿ ಸಣ್ಣ ಸಣ್ಣ ತುಣುಕಾಗಿ ತಮಗೆ ಅದು ಕಾಣಬರುತ್ತೆ. ಮತ್ತು ಹೊಸ ಅಭಿಪ್ರಾಯ, ಹೊಸ ಉದ್ಯಮಿ ತಮಗೆ ಆಕರ್ಷಣೆಯನ್ನು ಮಾಡುತ್ತೆ. ಒಳ್ಳೆಯ ಆದಾಯಗಳ ಒಂದು ಭರವಸೆಗಳ ಸಹಿತ ತಾವು ಕಾಣಿಸುವಂಥದ್ದು. ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಸಮಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ನಿಮ್ಮ ಸಮಯದ ಆರೈಕೆ ಹೆಚ್ಚು ಹೆಚ್ಚಾಗಿ ತಾವು ಮಾಡುವುದು ತುಂಬ ಉತ್ತಮ. ಮಾತ್ರ ಅಲ್ಲದೆ ತಮ್ಮ ಒಂದು ಸಮಯ ಪ್ರಜ್ಞೆಯೂ ಸಹಿತ ಉತ್ತಮವಾಗಿರಬೇಕು. ಅದ್ಭುತವಾದಂತಹ ತಾವು ಬೆಳವಣಿಗೆಯನ್ನು ಮಾಡುವಂಥದ್ದು ತುಂಬ ಉತ್ತಮ ಅಂತಲೂ ಸಹಿತ ತಿಳಿಸ್ಕೊಡ್ತೀನಿ. ವಿಶೇಷವಾಗಿ ಆರೋಗ್ಯದ ಕಡೆಗೆ ಹೆಚ್ಚಿನ ಚಿಂತಿಸಬೇಡಿ, ಸಲಹೆಗಳನ್ನು ತೆಗೆದುಕೊಳ್ಳಿ. ಮತ್ತು ಇಲ್ಲದಿದ್ದರೆ ತಮ್ಮ ಅನಾರೋಗ್ಯದ ಕಡೆಗೆ ಕೆಲವೊಂದು ಆಭಾಸ ಉಂಟಾಗುವಂಥ ಸಾಧ್ಯತೆಗಳು ಬರುತ್ತೆ. ಸರಿಯಾದ ವೈದ್ಯರೊಂದಿಗೆ ತಮ್ಮ ಒಂದು ಬೆಳವಣಿಗೆಯನ್ನು ತೆಗೆದುಕೊಳ್ಳಿ. ಗುರು ಚಂದ್ರನ ಚಿಂತೆ ಉತ್ತಮವಾಗಿರೋದ್ರಿಂದ ತಮಗೆ ತಮ್ಮ ಒಂದು ಐದನೇ ಮನೆಯಲ್ಲಿ ಒಂದು ಪ್ರಾಬಲ್ಯತೆಯನ್ನು ಹೊಂದಿರೋದ್ರಿಂದ ಕಠಿಣ ಶ್ರಮಕ್ಕೆ ಒಂದು ಸಮರ್ಪಣೆಯನ್ನು ತಾವು ಮಾಡ್ಕೊಳ್ತಾ ಇರ್ತೀರಿ. ನೀವು ಸ್ವಲ್ಪ ಹಣವನ್ನು ಗಳಿಸಿದ್ರು ಸಹ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನುವಂಥ ಆಲೋಚನೆಯನ್ನು ಸಹಿತ ಹೊಂದಿರ್ತೀರಿ. ಠೇವಣಿಯಲ್ಲಿ ತಾವು ಹೂಡಿಕೆಯನ್ನು ತಾವು ಮಾಡುವಂಥದ್ದು, ಸಾಂಪ್ರದಾಯಿಕವಾದಂಥ ಬೆಳವಣಿಗೆಯನ್ನು ಮಾಡ್ಕೊಳ್ತಾ ಇರ್ತೀರಿ. ಉನ್ನತವಾದಂಥ ಸ್ಥಾನಗಳಿಗೆ ಹೋಗ್ತಾ ಇರ್ತೀರಿ. ಕೌಟುಂಬಿಕವಾದಂಥ ಭೇಟಿಯನ್ನು ಸಹಿತ ಮಾಡ್ತಾ ಇರ್ತೀರಿ. ಮತ್ತು ಈ ಒಂದು ವರ್ಷದಲ್ಲಿ ತಮಗೆ ಸಿಗಬೇಕಾಗಿರುವಂತಹ ಒಂದು ಪ್ರತಿಕೂಲಗಳು ಅನಾನುಕೂಲಗಳು ಸಹ ಸಿಗ್ತಾ ಹೋಗ್ತವೆ. ಮತ್ತು ಪ್ರಭಾವಶಾಲಿಯಾದಂಥ ಬೆಳವಣಿಗೆಯನ್ನು ಮಾಡ್ತಾ ಇರ್ತೀರಿ. ಗ್ರಹಗಳ ಯೋಗಗಳು ಸಹಿತ ಕಂಡು ಬರ್ತಾ ಇರ್ತವೆ. ತಮ್ಮ ಒಂದು ನಿರ್ಧಾರದ ಮೇಲೆ ತಾವು ಕೆಲವೊಂದು ಸ್ಪಷ್ಟತೆಯನ್ನು ಕೊಡಿ, ಇಲ್ಲ ಆದರೆ ತಮಗೆ ಅದು ವಿವಾದಗಳಾಗಿ ಉಂಟಾಗುವಂಥ ಸಾಧ್ಯತೆ ರಾಜಕಾರಣಿಗಳಿಗೆ. ವಿಶೇಷವಾಗಿ ತಾವು ಏನೊಂದು ನಿರ್ಧಾರ ಮಾಡ್ತೀರಿ, ಆ ನಿರ್ಧಾರಕ್ಕೆ ತಕ್ಕಂತೆ ತಮ್ಮ ಒಂದು ಬೆಳವಣಿಗೆಯನ್ನು ಮಾಡಬೇಕು. ಇಲ್ಲಾಂದರೆ ವಿವಾದಾತ್ಮಕವಾದಂಥ ಹೇಳಿಕೆ ಅಂತ ತಮ್ಮ ಮೇಲೆ ಅಪಪ್ರಚಾರಗಳಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಜಾಗೃತಿಯಾಗಿರಬೇಕು. ಪಾಲುದಾರಿಕೆಯ ವ್ಯಾಪಾರದಲ್ಲಿ ಉನ್ನತವಾದಂಥ ಸ್ಥಾನವನ್ನು ತಾವು ತೆಗೆದುಕೊಳ್ತೀರಿ. ತಾಂತ್ರಿಕ ಮತ್ತು ಸಾಮಾಜಿಕವಾದ ನೆಟ್ವರ್ಕ್ಗಳಲ್ಲಿ ಯಾರು ಶೈಕ್ಷಣಿಕವನ್ನು ಮಾಡ್ತಾ ಇರ್ತಾರೆ ಅವರಿಗೆ ಉನ್ನತವಾದಂಥ ಉದ್ಯೋಗಗಳು ಸಿಗುವಂಥ ಸಾಧ್ಯತೆ ಇದೆ. ಮತ್ತು ಕೆಲಸ ಕಾರ್ಯದಲ್ಲಿ ಬೆಳವಣಿಗೆ ಆಗುವಂಥದ್ದು, ಅತ್ಯುತ್ತಮವಾದಂಥ ಒಂದು ಮಂಗಳಕರವಾದಂಥ ಒಂದು ಬೆಳವಣಿಗೆ ತಮಗೆ ಕಾಣಿಸುವಂಥದ್ದು, ಮತ್ತು ವಿಶೇಷವಾದಂಥ ಫಲಿತಾಂಶವನ್ನು ಸಹಿತ ತಮಗೆ ಕಾಣಿಸುವಂಥದ್ದು, ಆದಾಯಕ್ಕೂ ಹೆಚ್ಚಿದ ಫಲಕಾರಿಯಾದಂಥ ಬೆಳವಣಿಗೆಯನ್ನು ಸಹಿತ ಕಾಣಿಸುವಂಥದ್ದು. ಜಾಗೃತಿ ವಹಿಸಬೇಕಾಗಿರೋದು ರೈತರು. ಬೆಳೆದ ಬೆಳೆಗೆ ತಕ್ಕ ಬೆಲೆ ಬರೋದ್ರಲ್ಲಿ ಸ್ವಲ್ಪ ಸಮಸ್ಯೆಗಳು ಕಂಡುಬರ್ತವೆ. ದಲ್ಲಾಳಿಗಳ ಕಾಟದಿಂದ ತಮಗೆ ಆ ಸಮಸ್ಯೆಗಳು ಇನ್ನೂ ಜಾಸ್ತಿ ಎದುರಾಗುತ್ತೆ. ಆ ಸಮಯದಲ್ಲಿ ತಾವು ಸ್ವಲ್ಪ ಜಾಗೃತಿಯಾಗಿ ಆಲೋಚನೆಯಿಂದ ತಮ್ಮ ಒಂದು ಬೆಲೆಗಳಿಗೆ ತಕ್ಕಂತಹ ಅಂದರೆ ತಮ್ಮ ಒಂದು ಬೆಳೆಗಳಿಗೆ ತಕ್ಕಂತಹ ಬೆಲೆ ಪಡೆಯುವರ ಗುರು ಸಹಿತ ತಾವು ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ರೈತರಿಗೆ ಲಾಭವಿದೆ. ಮತ್ತು ತಾವು ಜಾಸ್ತಿ ತಮ್ಮ ಒಂದು ಜೀವನದ ಮೌಲ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ವಿಶೇಷವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಮುಂಜಾಗೃತಿಕತೆಯನ್ನು ವಹಿಸುವಂಥದ್ದು. ಸಂಪತ್ತು ಲಾಭದಾಯಕವಾಗಿರುತ್ತೆ. ಉದ್ಯೋಗ ಲಾಭದಾಯಕವಾಗಿದೆ. ಪ್ರೀತಿ ವಿಚಾರದಲ್ಲಿ ಕೆಲವೊಂದು ಇರುಸು ಮುರುಸುಗಳಾಗುವಂಥದ್ದು. ವೈವಾಹಿಕ ಜೀವನದಲ್ಲಿ ಕೆಲವೊಂದು ಬೆಳವಣಿಗೆಗಳಾಗುವುದಿಲ್ಲ. ಕೌಟುಂಬಿಕ ಜೀವನದಲ್ಲಿ ಕೆಲವೊಂದು ಸಾತ್ವಿಕತೆಗಳಾಗುವುದಿಲ್ಲ. ಮತ್ತು ವಿಶೇಷ ಅಂದರೆ
ತಮಗೆ ವಿದ್ಯಾರ್ಥಿಗಳಿಗೆ ತಾಂತ್ರಿಕವಾದಂಥ ಜೀವನ ಮಾಡೋರಿಗೆ, ತಾಂತ್ರಿಕ ಮತ್ತು ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಯಾರು ತುಂಬಾ ಒಂದು ಸ್ಟಡೀಸನ್ನು ಮಾಡ್ತಾ ಇರ್ತಾರೆ ಅವರಿಗೆ ಲಾಭದಾಯಕವಾಗಿರುವಂತಹ ಘಟನೆಗಳು ಬರುವಂತಹ ಸಾಧ್ಯತೆ ಇರುತ್ತೆ ಅಂತಲೂ ಸಹಿತ ಹೇಳ್ಕೊಡ್ಬೋದು. ವಿಶೇಷವಾಗಿ ವೃಶ್ಚಿಕ ರಾಶಿಯವರು ಲಾಭಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದು ಅಂತಲೂ ಸಹಿತ ಈ ವರ್ಷ ತಿಳಿಸ್ಕೊಡ್ಬೋದು. ಇದಾಗಿತ್ತು ವೃಶ್ಚಿಕ ರಾಶಿಯ ಯುಗಾದಿ ಭವಿಷ್ಯ ಅಂತ ಹೇಳ್ಬೋದು. ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನೀ ಭವಂತು.